नीट्स पब्लिक ने एल्ला वीक्षक नमस्कार स्नेहितरे इवत्तिन एपिसोड नल्लि ओंदु बेस्ट अप्लिकेशन डिजिटल शोरूम अप्लिकेशन बग्गे निमगे संपूर्णवाद ओंदु माहितिनि तिळिसिकोड्ता इद्दीनि ई ओंदु कोरोना सिचुएशन नल्लि 70% किंत अधिक जनरु आन्लैन ट्रांजाक्षन्स गळन्न आन्लैन पेमेंट्स अन्न आन्लैन शापिंग अन्न प्रिफेर माड्ता इद्दारे अंत हेळबहुदु याकंद्रे लाक्डौन इरोद्रिंद ओंदु निर्दिष्टवाद समयदल्लि आफ्लैन मार्केट ओपन इरुत्ते आफ्लैन शापुगळु ओपन इरुत्ते अवाग ओपन इद्दरू कूड जनगळु होगक्के भय पड्ता इद्दारे अंत हेळबहुदु ई टाइम नल्लि ನಾವೇನಾದರೂ ಸೆಲ್ಲರ್ಸ್ ಆಗಿದ್ದೀವಿ ಅಂದರೆ ಮರ್ಚೆಂಟ್ಸ್ ಆಗಿದ್ದೀವಿ ಅಂತಂದರೆ ನಮ್ಮ ಒಂದು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಅಂಗಡಿ ಇತ್ತು ಅಂತಂದರೆ ನಮಗೆ ಲಾಭ ನಷ್ಟದ ಬಗ್ಗೆ ಖಂಡಿತವಾಗಲೂ ಒಂದು ಯೋಚನೆ ಇರುತ್ತೆ. ಸೊ ಹೇಗಪ್ಪ ಬಾಡಿಗೆ ಕಟ್ಟೋದು, ಹೇಗಪ್ಪ ಒಂದು ನಮ್ಮ ಪ್ರಾಡಕ್ಟ್ಸನ್ನು ಸೇಲ್ ಮಾಡೋದು ಅಂತ ಒಂದು ಯೋಚನೆ ಇರುತ್ತೆ. ಸೊ ಈ ಸಿಚುವೇಷನ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ನಾವು ಒಂದು ಆನ್ಲೈನ್ ಸ್ಟೋರನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಈ ಒಂದು ಅಪ್ಲಿಕೇಶನಲ್ಲಿ ನಾವು ತೆಗೆದು ನಮ್ಮ ಪ್ರಾಡಕ್ಟ್ಸನ್ನು ಮನೆಯಲ್ಲಿ ನಾವೇನಾದರೂ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂತಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ನಮ್ದು ಆಲ್ರೆಡಿ ಶಾಪ್ ಇತ್ತು ಅಂತಂದರೆ ದಿನಸಿ ಅಂಗಡಿ ಇತ್ತು ಅಂತಂದರೆ ಎಲೆಕ್ಟ್ರಾನಿಕ್ ಶಾಪ್ ಇತ್ತು ಅಂತಂದರೆ ಈ ಅಪ್ಲಿಕೇಶನ್ ಸಹಾಯದಿಂದ ನಾವು ಒಂದು ಆನ್ಲೈನ್ ಸ್ಟೋರನ್ನು ಓಪನ್ ಮಾಡಿ ನಮ್ಮ ಒಂದು ಕಸ್ಟಮರ್ಸ್ ಜೊತೆಗೆ ಒಂದು ಬೆಸ್ಟ್ ಬೇಸನ್ನು ನಾವು ಒಂದು ಕಟ್ಕೊಳ್ಬೋದು. ನಮ್ಮ ಪ್ರಾಡಕ್ಟ್ಸನ್ನು ಈಸಿಯಾಗಿ ನಾವು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ತುಂಬ ಜನರು ಒಂದು ಆನ್ಲೈನ್ ವೆಬ್ಸೈಟ್ಗಳ ಬಗ್ಗೆ ಆನ್ಲೈನ್ ಆ್ಯಪ್ನ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಯಾವುದೇ ಒಂದು ಆ್ಯಪ್ ಅಥವಾ ವೆಬ್ಸೈಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿರ್ತೀನಿ. ಈ ಒಂದು ಅಪ್ಲಿಕೇಶನ್ ಲೀಗಲ್ ಆಗಿದೆಯಾ, ಅಪ್ಲಿಕೇಶನ್ ಚೆನ್ನಾಗಿದೆಯಾ, ಆಮೇಲೆ ಈ ಅಪ್ಲಿಕೇಶನಿಂದ ಜನಗಳಿಗೆ ಸಹಾಯ ಆಗುತ್ತಾ, ಆಮೇಲೆ ಅದರ ಒಂದು ಮಾರ್ಕೆಟ್ ರಿವ್ಯೂ ಏನು. ಸೊ ಇದು ಎಲ್ಲದರ ಬಗ್ಗೆ ನಾನು ಸ್ಟಡಿ ಮಾಡಿ ಆಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾದರೆ ಬನ್ನಿ, ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಈ ಒಂದು ಡಿಜಿಟಲ್ ಶೋರೂಮ್ ಅಪ್ಲಿಕೇಶನಿಂದ ಅಂತ ನೋಡ್ತಾ ಬರೋಣ. ಓಕೆ, ಮೊದಲನೇದಾಗಿ ಅಪ್ಲಿಕೇಶನ್ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ. ಜಸ್ಟ್ ಗೂಗಲ್ ಪ್ಲೇ ಸ್ಟೋರಲ್ಲಿ ಡಿಜಿಟಲ್ ಶೋರೂಮ್ ಅಂತ ಟೈಪ್ ಮಾಡಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಕೇವಲ 15 ಸೆಕೆಂಡ್ನಲ್ಲಿ ನಮ್ಮ ಆನ್ಲೈನ್ ಸ್ಟೋರನ್ನು ನಾವಿಲ್ಲಿ ಓಪನ್ ಮಾಡ್ಬೋದು. ಆನ್ಲೈನ್ ಸ್ಟೋರ್ ಓಪನ್ ಮಾಡೋಕ್ಕೆ ಒಂದು ಹೆಚ್ಚಿನ ಒಂದು ಸ್ಕಿಲ್ಸ್ ಬೇಕು, ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತೇನಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಈಸಿಯಾಗಿ ಆನ್ಲೈನ್ ಸ್ಟೋರನ್ನು ಓಪನ್ ಮಾಡ್ಬೋದು. ಆನ್ಲೈನ್ ಸ್ಟೋರ್ ಓಪನ್ ಮಾಡಿದ ನಂತರ ಕೆಟಲಾಗ್ಸನ್ನು ಕ್ರಿಯೇಟ್ ಮಾಡ್ಬೋದು, ಟೆಂಪ್ಲೇಟ್ಸನ್ನು ಯೂಸ್ ಮಾಡಿಕೊಂಡು ಆಫರ್ಸ್ ಡಿಸ್ಕೌಂಟ್ಸನ್ನು ಕಸ್ಟಮರ್ಸ್ಗೆ ಈಸಿಯಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಕಳಿಸ್ಬೋದು. ಆಮೇಲೆ ಇಲ್ಲಿ ನಾವು ಒಂದು ಡಿಜಿಟಲ್ ಪೇಮೆಂಟ್ಸನ್ನು ಸಹಿತ ನಾವು ಅಸೆಪ್ಟ್ ಮಾಡ್ಬೋದು. ನೇರವಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇರುತ್ತೆ, ಯಾವುದೇ ಒಂದು ರೀತಿಯ ಒಂದು ಪ್ರಾಬ್ಲಮ್ ಇಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಫಾರ್ಮಾಲಿಟೀಸ್ ಇಲ್ಲ, ಜಿ ಎಸ್ ಟಿ ನಂಬರ್ ಬೇಕು ಅದು ಬೇಕು ಇದು ಬೇಕಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಜಿ ಎಸ್ ಟಿ ನಂಬರ್ ಇಲ್ಲದೇ ಇದ್ದರೂ ಸಹಿತ ಒಂದು ಆನ್ಲೈನ್ ಸ್ಟೋರನ್ನು ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ತಮ್ಮ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದು. ಸೊ ನೀವು ಮನೆಯಿಂದ ಯಾವುದಾದ್ರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಅಂದರೂ ಕೂಡ ನಿಮಗೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಈ ಅಪ್ಲಿಕೇಶನಲ್ಲಿ ಒಂದು ಪ್ರೀಮಿಯಂ ಆಪ್ಷನ್ ಕೂಡ ಇದೆ. ಸೊ ಪ್ರೀಮಿಯಂ ಆಪ್ಷನ್ ಮೂಲಕ ನಾವು 1500ಕ್ಕೂ ಹೆಚ್ಚು ಥೀಮ್ಸ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಒಂದು ಓನ್ ಆದ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಒಂದು ಹೆಚ್ಚಿನ ಒಂದು ಫೀಚರ್ಸನ್ನು ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ಪ್ರೀಮಿಯಂ ಫೀಚರ್ನಲ್ಲಿ ನಾವು ಪಡ್ಕೊಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಈ ಅಪ್ಲಿಕೇಶನ್ ಮೇಡ್ ಇನ್ ಇಂಡಿಯಾ ಅಪ್ಲಿಕೇಶನ್ ಆಗಿದ್ದು ಡಾಟ್ ಪೇ ಅವರ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಡಾಟ್ ಪೇ ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಕೋತೀನಿ, ಒಂದು ಬೆಸ್ಟ್ ಸರ್ವಿಸ್ ಕೊಡ್ತಕ್ಕಂಥ ಒಂದು ಕಂಪ್ನಿ ಇದಾಗಿದೆ. ಸೊ ಇವರ ಒಂದು ಅಪ್ಲಿಕೇಶನ್ ಇದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಒಂದು ಡಿಜಿಟಲ್ ಶೋರೂಮ್ ಅಪ್ಲಿಕೇಶನಲ್ಲಿ ಆನ್ಲೈನ್ ಸ್ಟೋರನ್ನು ಹೇಗೆ ಓಪನ್ ಮಾಡೋದು, ಆಮೇಲೆ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂತಂದರೆ ನೇರವಾಗಿ ನೀವು ಪ್ಲೇಸ್ಟೋರಿಂದ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲಿಕೇಶನ್ ಒಂದು ಸಾರಿ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣಿಸ್ಕೊಳ್ಳುತ್ತೆ. ಜಸ್ಟ್ ಕೆಳಗಡೆ ಕಾಣತಕ್ಕಂಥ ಸ್ಟಾರ್ಟ್ ನೌ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ ನಿಮ್ಮ ವಾಟ್ಸಪ್ ನಂಬರ್ನ ಎಂಟರ್ ಮಾಡಿ. ಇದಾದ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೊಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬಿಸ್ನೆಸ್ ನೇಮನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸ್ಟೋರ್ ನೇಮನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮ ಲೊಕೇಶನ್ನ ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಲೊಕೇಶನ್ ಆ್ಯಡ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಹೋಲ್ಡರ್ ನೇಮ್ ಆಗಿರ್ಬೋದು, ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಎಲ್ಲ ನೀಟಾಗಿ ಎಂಟರ್ ಮಾಡಿ. ಇಲ್ಲಾಂದರೆ ನೀವು ಇದನ್ನ ಆಮೇಲೆ ಮಾಡ್ತೀವಿ ಅಂತಂದರೆ ಐ ವಿಲ್ ಡೂ ಇಟ್ ಲೇಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ಒಂದು ಸ್ಟೋರಿಲಿ ವಿತಿನ್ 15 ಸೆಕೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇದಾದ ನಂತರ ನೀವು ನೋಡ್ಬೋದು ಈ ರೀತಿಯಾಗಿ ನಿಮಗೆ ಮೇನ್ ಇಂಟರ್ಫೇಸಲ್ಲಿ ಕಾಣಿಸ್ಕೊಳ್ಳುತ್ತೆ. ವೆಲ್ಕಮ್ ಟು ದೂತಿ ಇನ್ಫೋಟೆಕ್ ಅಂತ ಹೇಳ್ತಾ ಇದ್ದಾರೆ. ಆರ್ಡರ್ಸ್ ಮುಂದ್ಗಡೆ ಇರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಬಂದಿರತಕ್ಕಂಥ ಆರ್ಡರ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ.
ಇವತ್ತಿನ ಆರ್ಡರ್ ಆಗಿರ್ಬೋದು, ವೀಕ್ ಆರ್ಡರ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದಾದ ನಂತರ ಕೆಳಗಡೆ ತುಂಬ ಆಪ್ಷನ್ಸ್ ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಾದ ನಂತರ ಆ್ಯಡ್ ಯುವರ್ ಪ್ರೊಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಸೇಲ್ ಮಾಡ್ತಕ್ಕಂಥ ಪ್ರೊಡಕ್ಟ್ಸ್ನ ಒಂದು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ರ ಇಮ್ಯಾಜಿನ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಐಟಮ್ ನೇಮನ್ನು ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಅದರ ಒಂದು ಪ್ರೈಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಡಿಸ್ಕೌಂಟ್ ಕೊಡ್ತೀರಾ ಅಂದರೆ ಡಿಸ್ಕೌಂಟ್ ಪ್ರೈಸನ್ನು ಎಂಟರ್ ಮಾಡಿ. ಇದಾದ ನಂತರ ಕ್ಯಾಟಗರಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಟಗರಿನ ಎಂಟರ್ ಮಾಡಿದ ನಂತರ ಸೊ ಈ ಒಂದು ಪ್ರಾಡಕ್ಟ್ನ ಒಂದು ಡಿಸ್ಕ್ರಿಪ್ಷನ್ ನೀವು ಬರೀಬೇಕಾಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬರೆದಾದ ನಂತರ ಆ್ಯಡ್ ಐಟಮ್ಸನ್ನು ಕ್ಲಿಕ್ ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಆ್ಯಡ್ ಆಯಿತು. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಕೆಟಲಾಗ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಿರಿ ಅಂತಂದರೆ ನೀವು ಆ್ಯಡ್ ಮಾಡಿದ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ನೋಡ್ಬೋದು ಮೇಲ್ಗಡೆ ಭಾಗದಲ್ಲಿ ವ್ಯೂ ಯುವರ್ ಶಾಪ್ ಆ್ಯಸ್ ಎ ಕಸ್ಟಮರ್ ಅಂತ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಿರಿ ಅಂತಂದರೆ ಈ ರೀತಿಯಾಗಿ ನಿಮ್ಮ ಒಂದು ಶಾಪ್ ಇಲ್ಲಿ ಕಸ್ಟಮರ್ಸ್ಗೆ ಕಾಣಿಸುತ್ತೆ. ನೋಡ್ತಾ ಇದ್ರೆ ನಿಮ್ಮ ಶಾಪ್ ನೇಮ್ ಆಗಿರ್ಬೋದು, ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಗೆ ಸಂಪೂರ್ಣವಾದ ನಿಮ್ಮ ಒಂದು ಸ್ಟೋರ್ ಮಾಹಿತಿ ಇಲ್ಲಿ ಕಸ್ಟಮರ್ಸ್ಗೆ ಈ ರೀತಿಯಾಗಿ ಇಲ್ಲಿ ಕಾಣುತ್ತೆ. ಸೊ ಇದಾದ ನಂತರ ಈಗ ಮತ್ತೆ ಕೆಟಲಾಗಿಗೆ ಬರೋಣ. ಇಲ್ಲಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಪ್ರಾಡಕ್ಟ್ನಂತ ಇನ್ನೊಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಕೆಳಗಡೆ ಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲ ನೀಟಾಗಿ ಪ್ರಾಡಕ್ಟ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಿ. ಪ್ರಾಡಕ್ಟ್ ನೇಮನ್ನು, ಪ್ರೈಸನ್ನು, ಕ್ಯಾಟಗರಿಯನ್ನು, ಅದಾದ ನಂತರ ಡಿಸ್ಕ್ರಿಪ್ಷನ್ನ ನೀಟಾಗಿ ಎಂಟರ್ ಮಾಡಿದ ನಂತರ ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ನೀವು ಆ್ಯಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಐಟಮ್ ಇಲ್ಲಿ ಆ್ಯಡ್ ಆಗುತ್ತೆ. ಇದಾದ ನಂತರ ನೀವು ಆ್ಯಡ್ ಮಾಡಿದ ಪ್ರಾಡಕ್ಟ್ ಏನಾದರೂ ಔಟ್ ಆಫ್ ಸ್ಟಾಕ್ ಆಯಿತು ಅಂತಂದರೆ ಅದನ್ನು ಸಹಿತ ನೀವು ಮಾರ್ಕ್ ಮಾಡ್ಬೋದು. ಜಸ್ಟ್ ಟರ್ನ್ ಆಫ್ ಮಾಡಿದ್ರಿ ಅಂತಂದರೆ ಔಟ್ ಆಫ್ ಸ್ಟಾಕ್ ಆಗಿ ತೋರಿಸುತ್ತೆ. ಮತ್ತೆ ಸ್ಟಾಕ್ ಬಂದಾದ ನಂತರ ಮತ್ತೆ ಅದನ್ನು ನೀವು ಟರ್ನ್ ಆನ್ ಮಾಡ್ಕೊಳ್ಬೋದು. ಸೊ ಸಿಂಪಲ್ ವೇ ಮೂಲಕ ನೀವು ಔಟ್ ಆಫ್ ಸ್ಟಾಕ್ ಆಗಿದ್ದನ್ನು ಸಹಿತ ತೋರಿಸ್ಬೋದು, ಮತ್ತು ರಿಮೂವ್ ಕೂಡ ಮಾಡ್ಬೋದು. ಇದಾದ ನಂತರ ನಿಮ್ಮ ಸ್ಟೋರನ್ನು ಕಸ್ಟಮರ್ಸ್ಗೆ ನೀವು ಶೇರ್ ಮಾಡೋಕ್ಕೆ ಕೆಳಗಡೆ ಶೇರ್ ಶಾಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದಿರಿ ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರ್ತಕ್ಕಂಥ ವಾಟ್ಸಪ್ನಲ್ಲಿರ್ತಕ್ಕಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗೆ ನೀವು ನಿಮ್ಮ ಶಾಪನ್ನು ನೀವು ಈಸಿಯಾಗಿ ಶೇರ್ ಕೂಡ ಮಾಡ್ಬೋದು. ಸೊ ಇದಾದ ನಂತರ ನೀವು ನೋಡ್ಬೋದು ಮೇಲ್ಗಡೆ ಭಾಗದಲ್ಲಿ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮುಂದ್ಗಡೆ ಇರತಕ್ಕಂಥ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಬಂದ ಒಂದು ಆರ್ಡರ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಓಕೆನ, ನೆಕ್ಸ್ಟು ಪ್ರೀಮಿಯಂ ಆಪ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನಾವು ಪ್ರೀಮಿಯಂ ಆಪ್ಷನನ್ನು ತಗೊಳ್ಳೋದ್ರಿಂದ ಫೀಚರ್ನ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಒಂದು ಸ್ವಂತ ವೆಬ್ಸೈಟ್ ಎಲ್ಲ ರೀತಿ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಥೀಮ್ಸ್ಗಳು ನಮಗೆ ಇಲ್ಲಿ ಅವೈಲೇಬಲ್ ಇದೆ. ಕ್ಲಾತಿಂಗ್ ಆ್ಯಂಡ್ ಫ್ಯಾಷನ್ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು, ರೆಸ್ಟೋರೆಂಟ್ ಆ್ಯಂಡ್ ಫುಡ್ ಜಾಯಿಂಟ್ಸು, ಹೆಲ್ತ್ ಆ್ಯಂಡ್ ವೆಲ್ನೆಸ್ಸು, ಜ್ಯುವೆಲರಿ ಎಕ್ಸೆಸರೀಸ್ ಬಗ್ಗೆ, ಆಮೇಲೆ ಮೊಬೈಲ್ ಮತ್ತು ಎಕ್ಸೆಸರೀಸು, ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು, ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ಸು, ಎಲೆಕ್ಟ್ರಾನಿಕ್ಸು, ಹೋಮ್ ಡೆಕೋರು, ಸೊ ಈ ರೀತಿಯಾಗಿ ಹಲವಾರು ಕ್ಯಾಟಗರೀಸ್ ಇಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಕಲರ್ ಆಪ್ಷನ್ಸ್ ಸಹಿತ ನಮಗೆ ಅವೈಲೇಬಲ್ ಇದೆ. ಬ್ರೌನ್, ಬ್ಲ್ಯಾಕ್, ಗ್ರೇ, ವೈಟ್, ಪರ್ಪಲ್, ಪಿಂಕ್, ಬ್ಲೂ, ಗ್ರೀನ್, ರೆಡ್, ಎಲ್ಲೋ, ಹೀಗೆ ಹಲವಾರು ಒಂದು ಕಲರ್ಸ್ಗಳ ಒಂದು ಆಪ್ಷನ್ ಕೂಡ ಇಲ್ಲಿ ನಮಗೆ ಅವೈಲೇಬಲ್ ಇರುವಂಥದ್ದು. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ರೆ ನಾನು ಎಲೆಕ್ಟ್ರಾನಿಕ್ ಮತ್ತು ಹೋಮ್ ಅಪ್ಲೈಯನ್ಸಸ್ ಥೀಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ವ್ಯೂ ಥೀಮ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ನಮ್ಮ ಒಂದು ವೆಬ್ಸೈಟ್ನ ಒಂದು ಕಲರ್ಸ್ ಇಲ್ಲಿ ನಮಗೆ ಇಲ್ಲಿ ಆಪ್ಷನ್ ನಮಗೆ ತೋರಿಸುತ್ತೆ. ಜಸ್ಟ್ ಯಾವ್ದಾರ ಒಂದು ಕಲರ್ಸನ್ನು ಚೂಸ್ ಮಾಡಿ ನಿಮಗೆ ಇಷ್ಟವಾದದ್ದನ್ನು ಜಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡ್ತಾ ಇದ್ರೆ ಜಸ್ಟ್ ಒನ್ ಕ್ಲಿಕ್ಕಲ್ಲಿ ನಮ್ಮ ಒಂದು ವೆಬ್ಸೈಟ್ ಇಲ್ಲಿ ರೆಡಿ ಆಯಿತು. ಸೊ ನೋಡ್ತಾ ಇದ್ರೆ ಮೇಲೆ ದುತಿ ಇನ್ಫೋಟೆಕ್ ಅಂತ ಒಂದು ಆಪ್ಷನ್ ನಮಗೆ ತೋರಿಸ್ತಾ ಇದೆ, ಶಾಪ್ನ ಒಂದು ಆಪ್ಷನ್ ತೋರಿಸ್ತಾ ಇದೆ. ಕೆಳಗಡೆ ಇಲ್ಲಿ ಜಸ್ಟ್ ಒಂದು ಅಪ್ಲೈ ನಾವು ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ಒಂದು ಥೀಮ್ನ ನಾವು ಪರ್ಚೇಸ್ ಸಹಿತ ಇಲ್ಲಿ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನಮಗೆ ಫ್ರೀ ಟ್ರಯಲ್ಸ್ ಸಹಿತ ನಮಗೆ ಇಲ್ಲಿ ಸಿಗ್ತಾ ಇದೆ. 60 ನಿಮಿಷಗಳ ಕಾಲ ಒಂದು ಫ್ರೀ ಟ್ರಯಲ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಇದೇ ರೀತಿಯಾಗಿ 1500ಕ್ಕೂ ಹೆಚ್ಚು ಥೀಮ್ಸ್ಗಳು ಈ ಒಂದು ಪ್ರೀಮಿಯಂ ಆಪ್ಷನಲ್ಲಿ ನಮಗೆ ಅವೈಲೇಬಲ್ ಇದೆ. ನಿಮಗೆ ಇಷ್ಟವಾದ ಥೀಮನ್ನು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವೆಬ್ಸೈಟನ್ನು ನೀವು ಆರಾಮಾಗಿ ಬಿಲ್ಡ್ ಸಹಿತ ಮಾಡ್ಕೊಳ್ಬೋದು. ಸೊ ಇದಾದ ನಂತರ ಮಾರ್ಕೆಟಿಂಗ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಪ್ರಮೋಷನ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಶಾಪ್ನ ಸೆಟ್ಟಿಂಗ್ಸನ್ನು ಮಾಡ್ಬೋದು. ಶಾಪ್ ಕ್ಲೋಸ್ ಇದೆಯಾ, ಓಪನ್ ಇದೆಯಾ, ಆಮೇಲೆ ಡೆಲಿವರಿ ಡೀಟೇಲ್ಸನ್ನು ಆಗಿರ್ಬೋದು, ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ನಿಮ್ಮ ಒಂದು ಪ್ರೊಫೈಲನ್ನು ಸಹಿತ ಇಲ್ಲಿ ನೀವು ಎಡಿಟ್ ಸಹಿತ ಮಾಡ್ಕೋಬೋದು. ತುಂಬ ಒಂದು ಈಸಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಎಲ್ಲ ಒಂದು ಎಡಿಟಿಂಗ್ಸನ್ನು ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಆರ್ಡರ್ಸ್ ಮತ್ತು ಪೇಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಸಾರಿ ನಮ್ಮ ಶಾಪನ್ನು ಕಸ್ಟಮರ್ಸ್ಗೆ ನಾವು ವಾಟ್ಸಪ್ ಮೂಲಕ ಶೇರ್ ಮಾಡಿದ ನಂತರ ಅವ್ರಿಗೆ ಈ ರೀತಿಯಾಗಿ ಒಂದು ಮೆಸೇಜ್ ಅಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ಮೆಸೇಜ್ನಲ್ಲಿ ನಿಮ್ಮ ಒಂದು ಶಾಪ್ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿದ ನಂತರ ಅವರಿಗೆ ನಿಮ್ಮ ಶಾಪ್ ಡೀಟೇಲ್ಸಲ್ಲಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ನಿಮ್ಮ ಶಾಪ್ ನೇಮ್ ಕಾಣಿಸ್ತಾ ಇದೆ, ನೀವು ಆ್ಯಡ್ ಮಾಡಿದ ಒಂದು ಪ್ರಾಡಕ್ಟ್ ಡೀಟೇಲ್ಸಲ್ಲಿ ಕಾಣಿಸುತ್ತೆ. ಅವರು ಅವರಿಗೆ ಬೇಕಾದ ಒಂದು ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿದ ನಂತರ ನಿಮಗೆ ಒಂದು ನೋಟಿಫಿಕೇಷನಲ್ಲಿ ಕಾಣಿಸುತ್ತೆ ನಿಮ್ಮ ಒಂದು ಮೊಬೈಲ್ ಅಪ್ಲಿಕೇಶನಲ್ಲಿ.
ಒಂದು ನೋಟಿಫಿಕೇಶನ್ ನಿಮಗೆ ಕಾಣಿಸುತ್ತೆ. ಸೊ ಆ ಒಂದು ಆರ್ಡರ್ ಮೇಲೆ ಜಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅದರ ಒಂದು ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇದಾದ ನಂತರ ನೀವು ಅವರಿಗೆ ಬಿಲ್ಲನ್ನು ಸೆಂಡ್ ಮಾಡ್ಬೋದು. ಸೆಂಡ್ ಬಿಲ್ ಮೇಲೆ ಜಸ್ಟ್ ಒಂದು ಸಾರಿ ಕ್ಲಿಕ್ ಮಾಡಿ, ಇದಾದ ನಂತರ ಡೆಲಿವರಿ ಟೈಮನ್ನು ಚೂಸ್ ಮಾಡಿಕೊಂಡು ಸೆಂಡ್ ಬಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರಿಗೆ ಒಂದು ವಾಟ್ಸಪ್ ಮೂಲಕ ಅವ್ರ ನಂಬರ್ಗೆ ಬಿಲ್ ಜನ್ರೇಟ್ ಆಗಿ ಅವ್ರಿಗೆ ಅದು ಹೋಗುತ್ತೆ. ನೋಡ್ತಾ ಇದ್ರ ಈ ರೀತಿಯಾಗಿ ಒಂದು ಮೆಸೇಜ್ ಹೋಗುತ್ತೆ. ಸೊ ಈಗ ಅವರು ಇಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರು ಅಂತಂದರೆ ಸೊ ಇಲ್ಲಿ ಡಿಜಿಟಲ್ ಪೇಮೆಂಟ್ ಆಪ್ಷನಲ್ಲಿ ಕಾಣಿಸುತ್ತೆ, ಗೂಗಲ್ ಪೇ, ಫೋನ್ ಪೇ, ಸೊ ಪೇಟಿಎಂ ಹೀಗೆ ಕಾಣಿಸುತ್ತೆ. ಈ ಮೂಲಕ ಅವರು ಪೇಮೆಂಟನ್ನು ಈಸಿಯಾಗಿ ಮಾಡ್ಬೋದು. ಆಮೇಲೆ ಈ ಡಿಜಿಟಲ್ ಶೋರೂಮ್ ಅಪ್ಲಿಕೇಶನಲ್ಲಿ ಪ್ರತಿ ವಾರ ಹೊಸ ಹೊಸ ಫೀಚರ್ಸ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಈ ಪ್ಯಾಂಡಮಿಕ್ ಸಿಚುವೇಶನಲ್ಲಿ ಆನ್ಲೈನ್ ಸೆಲ್ಲಿಂಗ್ ಅನಿವಾರ್ಯ ಅಂತಲೇ ಹೇಳ್ಬೋದು. ಈ ಟೈಮ್ನಲ್ಲಿ ನಮ್ಮ ಒಂದು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆಯ ಒಂದು ಮಾರ್ಗನ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹಿತ ಶೇರ್ ಮಾಡಿ, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.